Hi friends, welcome to interesting YouTube channel. Friends, nimge ee video ishta idre takshana subscribe button matte matte pakkadalli okana bell icon click maadi all ante click maadkoli. Nanu prati sari aaku video nu nimge takshana notification baruthe. Friends, nanu ivattu ondu app bagge telisukoga ishta padtini. Adu app bandibittu fly gps ante ivattu nimma play store alli sigutte. Adare fake gps andre ಫೇಕ್ ಜಿ ಪಿ ಎಸ್ ಮಾಡೋದು ಅಂತ ಯಾವ ಥರ ಅಂದರೆ ಏನಪ್ಪ ಅಂತಂದರೆ ನಿಮಗೆ ಇವಾಗ ಬೆಂಗಳೂರಲ್ಲಿ ಇರ್ತೀರಾ ಅಥವಾ ಮಂಗಳೂರು ಅಂತ ತೋರಿಸ್ಬೇಕಾಗತ್ತೆ ಅಥವಾ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಬೇಕಾಗತ್ತೆ ಗೂಗಲ್ ಮ್ಯಾಪಲ್ಲಿ ಸೆಂಡ್ ಮಾಡಬೇಕಾಗಿರುತ್ತೆ ನಾನು ಬೆಂಗಳೂರಲ್ಲಿದ್ದರೆ ಮಂಗಳೂರಲ್ಲಿ ತೋರಿಸೋ ಥರ ಸೆಂಡ್ ಮಾಡಬೇಕಾಗುತ್ತೆ ಆ ಥರ ಕರೆಂಟ್ ಲೊಕೇಶನ್ ಸೆಂಡ್ ಮಾಡಬೇಕಾಗುತ್ತೆ ಆ ಥರ ತೋರಿಸ್ಬೇಕಂತ ಇದ್ದಾಗ ಈ ಆ್ಯಪ್ನ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಸೆಂಡ್ ಮಾಡ್ಬೋದು ಅಥವಾ ನೀವೊಂದು ಬೆಂಗಳೂರಲ್ಲೇ ಇರ್ತೀರಾ ಬಟ್ ನೀವೊಂದು ಏರಿಯಾದಲ್ಲಿ ಇರ್ತೀರ ನಾನು ಬೇರೆ ಏರಿಯಾನ ಸೆಂಡ್ ಮಾಡಬೇಕಾಗಿರುತ್ತೆ ಸೊ ಅಂಥ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಅಪ್ಲಿಕೇಶನ್ಗಳು ಲೊಕೇಶನ್ ಬೇಸ್ಡ್ ಅಪ್ಲಿಕೇಶನ್ ಆಗಿರುತ್ತೆ ಲೊಕೇಶನ್ ಬೇಸ್ಡ್ ಅಪ್ಲಿಕೇಶನ್ ಅಂದರೆ ನೀವೊಂದು ಲೊಕೇಶನಲ್ಲಿ ಇದ್ದರೆ ಮಾತ್ರ ಆ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಇದ್ದರೆ ಮಾತ್ರ ಆ ಆ್ಯಪ್ಗಳು ಓಪನ್ ಆಗ್ತಾಯಿರುತ್ತೆ ಆ ಆ್ಯಪ್ಗಳು ಕೆಲಸ ಮಾಡ್ತಾಯಿರುತ್ತೆ ಅಂತ ಅಂಥ ಟೈಮಲ್ಲಿ ಇದು ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಯಾವ ಥರಪ್ಪ ಮಾಡುತ್ತೆ ಅಂತಂದರೆ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ಮೊದಲನೇದಾಗಿ ಮಾಡಬೇಕಂದ್ರೆ ಫಸ್ಟ್ ಟೈಮ್ ಮಾಡಬೇಕು ತಿಳ್ಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ನಿಮ್ಮ ಡೆವಲಪರ್ ಆಪ್ಷನ್ ಗೊತ್ತಿರುತ್ತೆ ನಿಮಗೆ ಡೆವಲಪರ್ ಆಪ್ಷನ್ ಗೊತ್ತಿಲ್ಲ ಅಂದರೆ ನಿಮ್ಮ ಅಬೌಟ್ ಫೋನಲ್ಲಿ ಹೋಗಿ ನಿಮ್ಮ ಅಬೌಟ್ ಫೋನಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ನಿಮ್ಮ ಅಬೌಟ್ ಫೋನಲ್ಲಿ ಹೋಗಿ ನಿಮ್ಮ ಅಬೌಟ್ ಫೋನಲ್ಲಿ ಬಿಲ್ಡ್ ನಂಬರ್ ಅಂತ ಇರುತ್ತೆ ಇಲ್ಲಿ ಕಾಣಿಸ್ತಾಯಿದೆ ನೋಡಿ ಬಿಲ್ಡ್ ನಂಬರ್ ಬಿಲ್ಡ್ ನಂಬರ್ ಮೇಲೆ ಈ ಫೋನಲ್ಲಿ ಬಿಲ್ಡ್ ನಂಬರ್ ಅಂತ ಇದೆ ಬೇರೆ ಫೋನಲ್ಲಿ ಎಮ್ ಐ ಯು ಐ ಆ ಥರ ಫೋನಲ್ಲಿ ಎಮ್ ಐ ಯು ಐ ಸರ್ವಿಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಡೆವಲಪರ್ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ ಇದು ಯಾವ ಥರಪ್ಪ ಅಂದರೆ ಬಿಲ್ಡ್ ನಂಬರ್ ಮೇಲೆ 7 ಟೈಮ್ಸ್ ಕಂಟಿನ್ಯೂ ಆಗಿ ಪ್ರೆಸ್ ಮಾಡಬೇಕು ಟಕ 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 ಅಂತ 7 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಬಿಲ್ಡ್ ಡೆವಲಪರ್ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಬಂತು ನೋಡಿ ಡೆವಲಪರ್ ಆಪ್ಷನ್ ಮೊದಲೇ ಇದೆಯಲ್ಲ ಬಟ್ ಇವಾಗ ನಮ್ಗೆ ಬಂತು ಡೆವಲಪರ್ ಆಪ್ಷನ್ನು ಈ ಡೆವಲಪರ್ ಆಪ್ಷನ್ ಬಂದಂದರೆ ಆಯಿತು ಬ್ಯಾಕ್ ಹೋಗಿ ಹೋಮ್ ಸ್ಕ್ರೀನ್ಗೆ ಹೋಗಿ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಲ್ಲಿ ಫ್ಲೈ ಜಿ ಪಿ ಎಸ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್ ಫ್ಲೈ ಜಿ ಪಿ ಎಸ್ ಅಂತ ಇರುತ್ತೆ ಫ್ಲೈ ಜಿ ಪಿ ಎಸ್ ನೋಡಿ ಈ ಥರ ಸಿಂಬಲ್ ಕಾಣಿಸ್ತಿದೆಯಲ್ಲ ಆ ಸಿಂಬಲ್ ನೋಡಿಕೊಂಡು ಫ್ಲೈ ಜಿ ಪಿ ಎಸ್ ಲೊಕೇಶನ್ ಫೇಕ್ ಜಿ ಪಿ ಎಸ್ ಅಂತ ಇರುತ್ತೆ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅಂತ ಕೊಡಿ ಓಪನ್ ಆಗುತ್ತೆ ಹಲೋ ಹಲೋ ಅಂತ ಕೇಳುತ್ತೆ ಹಲೋ ಹಲೋ ಅಂತ ಕೊಡಿ ಒಂದು ನಿಮಿಷ ಫ್ರೆಂಡ್ಸ್ ಓಪನ್ ಆಗುತ್ತೆ ಅಡ್ವರ್ಟೈಸ್ಮೆಂಟು ಅಂತ ಕ್ಲೋಸ್ ಮಾಡ್ಕೊಳ್ಳಿ ನೀವು ಇವಾಗ ಒಂದು ಲೊಕೇಶನ್ ಸೆಟ್ ಮಾಡಬೇಕಪ್ಪ ಅಂದರೆ ಈ ಕೋರ್ಮಂಗ್ಲ ಬೆಂಗಳೂರಲ್ಲಿ ಕೋರ್ಮಂಗ್ಲ ಅಂತ ಸೆಟ್ ಮಾಡಿದ್ರೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಗೆ ಯಾವ ಲೊಕೇಶನ್ ಬೇಕೋ ಅದ್ರ ಮೇಲೆ ಕರೆಕ್ಟಾಗಿ ಪಾಯಿಂಟ್ನ ಇಡಿ ಪಾಯಿಂಟ್ನ ಇಟ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅಡ್ರೆಸ್ ಕಾಣಿಸ್ತೈತೆ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಅಡ್ರೆಸ್ ತೋರಿಸ್ತೆ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಜಿ ಪಿ ಎಸ್ ಸರ್ವಿಸ್ ರನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇ ಆಪ್ಷನ್ನು ನಂತರ ಫಿಕ್ಸ್ಡ್ ಲೊಕೇಶನ್ ಮೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಫಿಕ್ಸ್ ಆಗೋಯ್ತು ಅಲ್ಲೇ ತೋರಿಸುತ್ತೆ ನಿಮ್ಮ ಡಿವೈಸ್ ಇವಾಗ ಎಲ್ಲಿದೆ ಅಂತ ಕಾಣಿಸ್ತಿದ್ಯೋ ಅಲ್ಲೇ ನಿಮಗೆ ಇವಾಗ ತೋರಿಸುತ್ತೆ ಎಕ್ಸಾಂಪಲ್ ತೋರಿಸ್ಬೇಕಂತ ತೋರಿಸಿಬಿಡ್ತೀನಿ ಇರಿ ಒಂದು ನಿಮಿಷ ಇವಾಗ ಮ್ಯಾಪ್ ಗೂಗಲ್ ಮ್ಯಾಪ್ನ ಓಪನ್ ಮಾಡಿ ಗೂಗಲ್ ಮ್ಯಾಪ್ನ ಓಪನ್ ಮಾಡ್ತಕ್ಕಂಥ ನಿಮ್ಮ ಕರೆಂಟ್ ಲೊಕೇಶನ್ ಎಲ್ಲಿದೆ ಅಂದರೆ ಕೋರಮಂಗ್ಲ ಹತ್ರ ತೋರಿಸ್ತಾಯಿದೆ ಕಾಣಿಸ್ತಿದೆ ಫ್ರೆಂಡ್ಸ್ ನಿಮಗೆ ಕರೆಂಟ್ ಲೊಕೇಶನ್ ಕೋರಮಂಗ್ಲ ಹತ್ರ ತೋರಿಸ್ತೈತೆ ಇದನ್ನು ನೀವು ಇವಾಗ ಶೇರ್ ಮಾಡ್ಬೋದು ಅಥವಾ ಎಲ್ಲಿಗಾರು ಅಥವಾ ಅಕಸ್ಮಾತ್ ಕ್ಯಾಬ್ಗಳು ಬುಕ್ ಮಾಡ್ತಾ ಇರ್ತೀರ ಅಂಥ ಟೈಮಲ್ಲಿ ಈ ಥರ ಸೆಟ್ ಮಾಡ್ಕೊಬಿಟ್ಟು ಬೇರೆಯವ್ರ ಲೊಕೇಶನ್ ಕ್ಯಾಬ್ ಬುಕ್ ಮಾಡ್ಬೇಕಾದ್ರೆ ಈ ಥರ ಲೊಕೇಶನ್ ಸೆಟ್ ಮಾಡ್ಕೊಬಿಟ್ಟು ಬುಕ್ ಮಾಡ್ಬೋದು ಅಥವಾ ಅಪ್ಲಿಕೇಶನ್ಗಳು ಬೇಸ್ಡ್ ಇರ್ತಾರೆ ಲೊಕೇಶನ್ ಯಾವ ಲೊಕೇಶನ್ ಇದ್ದರೆ ಓಪನ್ ಆಗುತ್ತೆ ಅಂದ್ಕೊಂಡಿರ್ತಾರೋ ಅದೇ ಲೊಕೇಶನ್ ಇಲ್ಲಿ ಫ್ಲೈ ಜಿ ಪಿ ಎಸ್ಸನ್ನು
ಪಾಯಿಂಟ್ ಇಟ್ಬಿಟ್ಟು ನಂತರ ನೀವು ಅಪ್ಲಿಕೇಶನ್ ಓಪನ್ ಮಾಡಿದರೆ ಓಪನ್ ಆಗುತ್ತೆ. ಇದನ್ನು ಇವಾಗ ಶೇರ್ ಮಾಡ್ಬೋದು, ಏನಾದರೂ ಮಾಡ್ಬೋದು ಇಲ್ಲಿಂದ. ಅಥವಾ ಮತ್ತು ಇದೇ ಥರ ವಾಟ್ಸಪ್ಪಲ್ಲಿ ಕೂಡ ಸೇಮ್ ಸೆಂಡ್ ಮಾಡ್ಬೋದು ಯಾರಿಗಾದರೂ. ಲೊಕೇಶನ್ ನೋಡಿ ಫ್ರೆಂಡ್ಸ್, ಇವಾಗ ನಾನು ಲೊಕೇಶನ್ ಎಲ್ಲಿ ತೋರಿಸ್ತಾ ಐತೆ ಅಂದರೆ ಬೆಂಗಳೂರಲ್ಲೇ ತೋರಿಸ್ತಾ ಐತೆ. ಕರೆಕ್ಟ್ ಲೊಕೇಶನಲ್ಲೇ ತೋರಿಸ್ತಾ ಐತೆ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇದೇ ಥರ ನಿಮ್ಗೆ ಯಾರಿಗಾದ್ರು ಸೆಂಡ್ ಮಾಡ್ಬೋದು. ಇದೇ ಥರ ಇವಾಗ ನಾನು ಬೇರೆ ಲೊಕೇಶನ್ಗೆ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಇವಾಗ ಮತ್ತೆ ಫ್ಲೈ GPS ಆ್ಯಪ್ನ ಓಪನ್ ಮಾಡಿ. ಇವಾಗ ಬೇರೆ ಲೊಕೇಶನ್, ಬೆಂಗಳೂರು ಬೇಡ, ನಿಮ್ಗೆ ಯಾವ ಲೊಕೇಶನ್ ಬೇಕಾಗಿರುತ್ತೋ ಆ ಲೊಕೇಶನ್ ಇಟ್ಕೊಂಬಿಟ್ಟು ಇದು ಮಾಡ್ಬೋದು. ಬೆಳಗಾವಿ ಬೇಡಣ, ಬೆಳಗಾವಲ್ಲಿ ತೋರಿಸ್ತೈತಿ. ಎಲ್ಲಿ ಪಾಯಿಂಟ್ ಇಡ್ತಾರೋ ಅಲ್ಲಿ ಅಡ್ರೆಸ್ನ ತೋರಿಸ್ತಾ ಇರುತ್ತೆ. ನಂತರ ರನ್ GPS ಸರ್ವಿಸ್ ರನ್ ಫಿಕ್ಸ್ಡ್ ಲೊಕೇಶನ್ ಮೋಡ್. ಓಕೆ, ಫಿಕ್ಸ್ಡ್ ಲೊಕೇಶನ್ ಆಯಿತು. ಇವಾಗ ಒಂದು ಸಿಂಬಲ್ ಬರುತ್ತೆ ಫ್ರೆಂಡ್ಸ್, ಈ ಥರ ಸಿಂಬಲ್ ಕಾಣಿಸ್ತಿದೆ ನೋಡಿ. ಈ ಸಿಂಬಲ್ನ ಹೋಗ್ಬೇಕಂದ್ರೆ ಅದ್ರ ಮೇಲೆ ಸಿಂಬಲ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆಯಿತು, ಹೋಗ್ಬಿಡ್ತದೆ ಆಟೋಮೆಟಿಕ್ಕಾಗಿ. ಇವಾಗ ನೋಡಿ ಮತ್ತೆ ವಾಟ್ಸಪ್ನ ಓಪನ್ ಮಾಡ್ತೀನಿ, ಲೊಕೇಶನ್ ಓಪನ್ ಮಾಡ್ತೀನಿ. ಲೊಕೇಶನ್ ಓಪನ್ ಮಾಡಿದ ತಕ್ಷಣ ಈ ಥರ ತೋರಿಸ್ತೈತೆ ನೋಡಿ ಫ್ರೆಂಡ್ಸ್. ಇವಾಗ ಇವಾಗ ಇಲ್ಲಿ ತೋರಿಸ್ತೈತೆ ಲೈವ್ ಲೊಕೇಶನ್ ಅಂದರೆ ಕಾಣಿಸ್ತೈತಿ, ಬೆಳಗಾವಲ್ಲೇ ತೋರಿಸ್ತೈತೆ. ಇವಾಗ ಇದನ್ನೇ ಸೆಂಡ್ ಮಾಡ್ಬೋದು ಯಾರಿಗಾದರೂ. ನೆಕ್ಸ್ಟು ಗೂಗಲ್ ಮ್ಯಾಪಲ್ಲೂ ಸೇಮ್ ತೋರಿಸ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್. ನಾನು ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್ ಆಗಿ. ಕರೆಂಟ್ ಲೊಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದೆ ಇವಾಗ ಸೇಮ್ ಬೆಳಗಾವಲ್ಲೇ ತೋರಿಸ್ತೈತಿ. ಇದೇ ಥರ ಫ್ರೆಂಡ್ಸ್, ಇಷ್ಟೇ ನಿಮ್ಗೆ ಮಾಡಬೇಕಾಗಿರೋ ಕೆಲಸ. ಇದನ್ನ ಶೇರ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ಗೆ, ಅಥವಾ ನಿಮ್ಗೆ ಯಾರಿಗಾದ್ರು ಅಪ್ಲಿಕೇಶನ್ ಬೇಸ್ಡ್ ಯಾವುದಾಗಿರುತ್ತೋ ಆ ಥರದ ಲೊಕೇಶನ್ ಸೆಟ್ ಮಾಡ್ಕೊಂಬಿಟ್ಟು ಅಪ್ಲಿಕೇಶನ್ಗಳು ಓಪನ್ ಮಾಡಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಹೇಳ್ಬಿಟ್ಟು. ತಕ್ಷಣ ನಾನು ಹಾಕೋ ವೀಡಿಯೋಗಳೆಲ್ಲ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ಟೆಕ್ ವೀಡಿಯೋಸ್ ಅಥವಾ ಜಾಬ್ ನ್ಯೂಸ್ ವೀಡಿಯೋಸ್ ಎಲ್ಲ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.